ಗುಡ್ ಮಾರ್ನಿಂಗ್. ನಮ್ಮ ರೂಮ್ ಬಾಲ್ಕನಿಯಿಂದ ಇದೊಂದು ವ್ಯೂ ನೋಡಿ. ಹಾಂ ನಮಸ್ಕಾರ, ಹೇಗಿದ್ರಿ ಎಲ್ಲರೂ? ಸೊ ವೆಲ್ಕಮ್ ಟು ರವಿಚೇತನ್ ವಾಕ್ಸ್ ಸ್ಪಿಟಿ ವ್ಯಾಲಿ ಟೂರ್ ಡೇ 3. ಸೊ ಡೇ 3 ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಈಗ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ ಚಿಟ್ಕುಲ್ ಅಂತ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಪ್ಪಣ್ಣ ಒಂದು 30-40 ಕಿಲೋಮೀಟರ್ ಆಗ್ಬೋದು. ಸೊ ಅಲ್ಲಿಗೆ ಹೋಗಿ ವಾಪಸ್ ರೂಮಿಗೆ ಬರ್ತೀವಿ. ಇಲ್ಲಿಂದ ಮತ್ತೆ ನಿಮ್ಗೆ ಎಲ್ಲಿ ಹೋಗ್ತೀನಿ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ ಖಾಲಿಯಾಗೋಯ್ತು. ಚಾಯ್ ಖಾಲಿ ತಟ್ಟೆ ಖಾಲಿ ಪ್ಲೇಟು. ಬ್ರೇಕ್ಫಾಸ್ಟಿಗೆ ಸ್ಟಾರ್ಟರ್ಸ್. ಬೇಕಾ
ಗೈಸ್, ಈಗ ಚಿಟ್ಕುಲ್ ವಿಲೇಜಿಂದ ರೂಮಿಗೆ ಬಂದ್ವಿ. ಬಟ್ ನೀವು ಚಿಟ್ಕುಲ್ ವಿಲೇಜ್ ನೋಡಿದ್ದೀರಾ, ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ತುಂಬ ಚೆನ್ನಾಗಿತ್ತು, ಏನು ಸೀನ್ರೀಸ್ ಇತ್ತು, ಸೂಪರ್. ಬಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ, ಯಾರೋ ದೋಣಿ ಹಾರಿಸೋಂಗಿಲ್ಲ, ಮತ್ತು ಮಿಲ್ಟ್ರಿ ಬಂದೋಬಸ್ತ್ ಇದೆ ಅಲ್ಲಿ. ಸೊ ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ, ಅಲ್ಲಿಂದ 60 ಕಿಲೋಮೀಟ್ರು ಚೈನಾ ಬಾರ್ಡ್ರು. ಸೊ ಹಿಂಗಾಗಿ ನಮ್ಗಲ್ಲಿ ಅಲೋ ಇಲ್ಲ, ಭಾಳ ಸ್ಟ್ರಿಕ್ಟ್ ಇದೆ. ಹತ್ರ ಹೋದ್ರೆ ಗನ್ ಹಿಂಗೆ ತೆಗೆದ್ರು, ಬೇಡ ಅಣ್ಣ ಅಂದ್ಬಿಟ್ಟು ಸೀದಾ ಅಲ್ಲಿಂದ ಹೊರಟ್ವಿ. ನೀವೆಲ್ಲರೂ ಅದನ್ನ ಸೀನ್ರೀಸ್ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಈ ರೂಮಿಗೆ ಬಂದು ಎಲ್ಲ ಪ್ಯಾಕ್ ಆಗಿ ನೌ ವಿ ಆರ್ ಗೋಯಿಂಗ್ ಟು ನಾಕೋ. ಇಲ್ಲಿಂದ ಒಂದು 135 ಕಿಲೋಮೀಟರ್ಸ್ ಏನೋ ಬರುತ್ತೆ. ಸೊ ಒಂದು 3 to 4 hours ಜರ್ನಿ ಇದೆ. ಸೊ ಅಲ್ಲಿ ಹೋಗ್ತಾ ದಾರಿಲಿ ಎಕ್ಸ್ಪ್ಲೋರ್ ಮಾಡ್ತಾ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಏನು ಅಂದರೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಮಾತಾಡೋಕ್ಕಾಗಲ್ಲ. ಒಂದು, ನಾವು ಇಂಡಿವಿಜುವಲಾಗಿ ಬಂದಿಲ್ಲ, ಟೈಮ್ ಭಾಳ ಕೀಪಪ್ ಮಾಡಬೇಕು. ಯಾಕಂದರೆ ಎಲ್ಲರೂ ಒಂದು 15 ಜನ ಇದ್ದೀವಿ ನಾವು. ಸೊ ಎಲ್ಲರನ್ನೂ ಹೊಡಬೇಕು ಅವ್ರ ಟೈಮಿಂಗ್ಸು. ಸೊ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲ ವ್ಯೂ ಮಾಡಿ ಆಮೇಲೆ ಬಂದು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್. ಥ್ಯಾಂಕ್ ಯು.
ಮಾರ್ನಿಂಗ್ ಗಾಯ್ಸ್. ಟೀ ಕೂಡ ಬಂದ್ವಿ ಇಲ್ಲಿ ರಾತ್ರಿ, ಅಗೇನ್ ಲೇಟ್ ಆಯ್ತು, ಸಾರಿ. ಯಾಕಂದ್ರೆ 12:30 ಬಂದ್ವಿ, ಬಂದು ಊಟ ಮಾಡಿ ಮಲ್ಕೊಳ್ಳೋಷ್ಟು ಲೇಟ್ ಆಗೋಯ್ತು. ಸೊ ನೆನೆದವಾಗಿ ಕಂಟಿನ್ಯೂ ಮಾಡ್ತಾ ಇದ್ವಿ. ನೋಡಿ ಹಿಂದೆ ವ್ಯೂ, ಎಲ್ಲಿ ಕ್ಯಾಮ್ರಾ ಇಟ್ಟರು ಅಲ್ಲಿ ವ್ಯೂ ಇದೆ. ಸೊ ನಿನ್ನೆ ಟೂರ್ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ನಿನ್ನೆ ಡೇ 3 ಮುಗಿಸಿರಲಿಲ್ಲ. ಸೊ ಡೇ 3 ನಿನ್ನೆ ರಾತ್ರಿ ಆಯಿತು, ಬಟ್ ಇವತ್ತು ಬೆಳಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾವು ಸಂಘ ಮಧ್ಯಾಹ್ನ ಬಿಟ್ವಿ, ಮಧ್ಯಾಹ್ನ ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ನಾಲ್ಕು ಅಂತ ಅಂದ್ಕೊಂಡ್ವಿ ನಾವು. 130 kilometers ಇತ್ತು ಅಲ್ಲಿಂದ ಕಾಜಾ. ಸೊ ಕಾಜಾ ಇಟ್ಸ್ ಅರೌಂಡ್ 258 kilometers. ನಾವು ಒಂದೇ ಸ್ಟ್ರೆಚ್ ಹೊಡೆಯೋಕ್ಕಾಗಲ್ಲ ಅಂತ ನಾವು ನಾಲ್ಕು ಅಲ್ಲಿ ಹಾಲ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ರೋಡ್ ಚೆನ್ನಾಗಿತ್ತು ಒಂದು ಸ್ವಲ್ಪ, ಈ ಥಾಟ್ ವಿಲ್ ಮ್ಯಾನೇಜ್. ಸೊ ನಾಲ್ಕು ನಾವು ಮಿಸ್ ಮಾಡಿ, ಐ ಮೀನ್ ಡ್ರಾಪ್ ಮಾಡಿ ಸ್ಟ್ರೈಟ್ ನಾವು 258 kilometers ಇದಕ್ಕೆ ಬಂದ್ವಿ, ಯಾವುದು ಕಾಜಾಗೆ. ಸೊ ಇವತ್ತು ಪ್ಲ್ಯಾನ್ ಏನು ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಸಾಂಗ್ಲಾ ಟು ಗಾಜಾ, ಸೊ ನೀವು ಒಂದು ಟ್ರಾವೆಲ್ ಸ್ಟ್ರೆಚ್ ನೋಡಿದ್ರಿ ಅಂದ್ಕೊಂಡಿದ್ದೀನಿ. ಎಲ್ಲಿ ನೋಡಿದ್ರು ಅಲ್ಲಿ ಸೀನ್ರಿ ಇದೆ. ಸೊ ಅಲ್ಲಿ ಆ ಒಂದು ಮೌಂಟೇನ್ಸು ಲೈಫಲ್ಲೇ ನೋಡಿಲ್ಲ ಅಂಥ ಮೌಂಟೇನ್ಸ್, ನಾವು ಹೇಳೋದಕ್ಕಿಂತ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೀವು ಬಂದು ಅನುಭವಿಸ್ಬೇಕು, ಆವಾಗಲೇ ಗೊತ್ತಾಗುತ್ತೆ. ಸೊ ಎಂಟೈರ್ ರೈಡು ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಾತಾಡೋದು ಏನಿಲ್ಲ ಅಲ್ಲಿ, ಬರೀ ವ್ಯೂಸು. ಈ ಸ್ಪಿಟಿ ವ್ಯಾಲಿನೇ ಬರೀ ವ್ಯೂಸು, ಮಾತು ಕಮ್ಮಿ ತೋರ್ಸೋದು ಜಾಸ್ತಿ. ಸೊ ಆದಷ್ಟು ನಿಮಗೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ತೋರಿಸೋಷ್ಟು ಪ್ರಯತ್ನ ಪಡ್ತೀನಿ. ಪ್ಲೀಸ್ ಸ್ಟೇ ವಿತ್ ಅಸ್. ಸೊ ಈಗ ನಾನು ಡೇ 3 ಡೇ 4 ಡೇ 4ಗೆ ರೆಡಿ ಆಗಿಬಿಟ್ಟು ಡೇ 4 ಏನು ಪ್ಲ್ಯಾನು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್